ತುಮಕೂರು ಜಿಲ್ಲೆಯ ತಿಪಟೂರು ಪಟ್ಟಣದಲ್ಲಿ ಅಚ್ಯುತ್ ಕುಮಾರ್ ಅವರು March 8, 1966 ಜನಿಸಿದ ಇವರಿಗೆ ರಂಗಭೂಮಿಯಲ್ಲಿ ತುಂಬಾನೇ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು. ಇನ್ನು ಆ ಸಮಯದಲ್ಲಿ ನಟ ಅಚ್ಯುತ್ ಅವರು ಹೆಚ್ಚಾಗಿ ತರಬೇತಿಯನ್ನು ಪ್ರಾರಂಭಿಸಿದರು. ಅದೇ ಸಮಯದಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ದ ಗಿರೀಶ್ ಕಾಸರವಳ್ಳಿ ಅವರು 2000 ಇಸವಿಯಲ್ಲಿ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿದ್ದ ತಮ್ಮ ನಿರ್ದೇಶನದ ಗೃಹಭಂಗ ಧಾರಾವಾಹಿಯಲ್ಲಿ ನಟಿಸಲು ಅವಕಾಶ ನೀಡಿದರು. ನಂತರ ಅಚ್ಯುತ್ ಕುಮಾರ್ ಅವರು ಮೂಡಲ ಮನೆ ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಯ ಮೂಲಕ ಕಾಯಂ ನಟರಾಗಿ ಗುರುತಿಸಿಕೊಂಡರು. ಅಚ್ಯುತ್ ಕುಮಾರ್ ಅವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ತಿರುವು ಸಿಕ್ಕಿದ್ದು ಕನ್ನಡ ಚಿತ್ರರಂಗದಲ್ಲಿ ನಟ ಯಶ್ ನಟಿಸಿದ ಮೊಗ್ಗಿನ ಮನಸ್ಸು ಸಿನಿಮಾದ ಮೂಲಕ. ಆ ಸಿನಿಮಾದಲ್ಲಿ ನಾಯಕಿಯ ತಂದೆಯಾಗಿ ಅವರ ಪಾತ್ರ ಅಮೋಘವಾಗಿತ್ತು. ನಂತರ 2007 ತೆರೆ ಕಂಡ ಆ ದಿನಗಳು ಸಿನಿಮಾದಲ್ಲಿ ಆಯಿಲ್ ಕುಮಾರ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಅಚ್ಯುತ್ ಕುಮಾರ್ ಅವರು ಇದಾದ ನಂತರ ಕನ್ನಡ ಚಿತ್ರರಂಗದಲ್ಲಿ ನಟಿಸಲು ಹೆಚ್ಚು ಅವಕಾಶವನ್ನು ಪಡೆದುಕೊಂಡರು. ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ಹೆಚ್ಚಾಗಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ಅಲ್ಲದೆ ಇವರಿಗೆ ಸಿನಿಮಾಗಳಲ್ಲಿ ಅತ್ಯುತ್ತಮ ಪೋಷಕ ನಟ ಎಂಬ ಫಿಲಂಫೇರ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ನಂತರ ಇವರು ಹೆಜ್ಜೆಗಳು ಎಂಬ ಸಿನಿಮಾದಲ್ಲಿ ಜೂಜಿನ ವ್ಯಸನೀಯ ಪಾತ್ರಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಪೋಷಕ ಪ್ರಶಸ್ತಿಯನ್ನು ಅಚ್ಯುತ್ ಕುಮಾರ್ ಅವರು ಪಡೆದಿದ್ದಾರೆ. ಇವರ ಪತ್ನಿ ನಂದಿನಿ ಪಟ್ಟವರ್ಧನ್ ಅವರ ಕೂಡ ಅನೇಕ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ಇವರು ಕೂಡ ನೀನಾಸಂನಲ್ಲಿ ಹೆಚ್ಚಾಗಿ ನಾಟಕದ ತರಬೇತಿಯನ್ನು ಸಹ ಪಡೆದಿದ್ದಾರೆ.